ಸೇರ್ಪಡೆ ಆಗಿರೋ ಉದ್ದೇಶ ನಮ್ಮ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ದೇಶಕ್ಕಾಗಿ ಹೋರಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸೈನಿಕರು ಸಹ, ಪಾಪ ನೀವು ನೋಡಿದಂಗೆ ಚೈನಾದವರು, ಪಾಕಿಸ್ತಾನದವರು ಎಲ್ಲ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾಯಿದ್ದಾರೆ. ಅಲ್ಲಿ ಚಳಿ ಗಾಳಿ ಅಂದಿರ, ಪಾಪ ಅವರು ಅಲ್ಲಿ 24 ಗಂಟೆ ಕೆಲಸ ಮಾಡ್ತಿದ್ದಾರೆ. ನಾವು ಸಹ ಮೋದಿಜಿ ಮತ್ತು ಸೈನಿಕರಿಗೆ, ನಾವು ಯೂತ್ಸ್ ಮತ್ತು ನಮ್ಮ ರಾಜ್ಯದ ಜನತೆ, ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನತೆ, ನಾವೆಲ್ಲ ಸೇರಿ ಮೋದಿಜಿ ಕೈ ಬಲ್ ಬಡಿಸೋಣ ಅಂತೇಳಿ ನಮ್ಮ ಕಾರ್ಯಕರ್ತರು, ನನ್ನ ಅಣ್ಣ ತಮ್ಮಂದರು ಎಲ್ಲ ಬಂಧು ಬಳಗ ಎಲ್ಲ ಹೇಳಿದ್ರು ಸರಿ ಅಂತೇಳಿ. ನಮ್ಮ ಶಿವಣ್ಣವರು ಸಹ, ನಮ್ಮ ಶಾಸಕರು ಶಿವಣ್ಣವರು ಸಹ ಇಲ್ಲಿ ಕಾರ್ಯಕರ್ತರು ಯಾರನ್ನೂ ಬೆಳೆಸಲಿಲ್ಲ. ಒಂದು ಟ್ರಾನ್ಸ್ಫಾರ್ಮರ್ ಇರ್ಬೋದು, ಒಂದು ಗ್ರಾಮ ಪಂಚಾಯತಿ ಸದಸ್ಯನ ಮಾಡೋದಿರ್ಬೋದು, ಯಾವುದನ್ನು ಅವರು ಯಾವ ಕಾರ್ಯಕರ್ತರು ಒಂದು ಗುತ್ತಿಗೆ ಕೆಲಸ ಕೊಡೋದಾಗಲಿ ಯಾವುದೋ ಒಂದು ಅವರು ಯಾರನ್ನೂ ಬೆಳೆಸಲಿಲ್ಲ. ಮತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ದೀನ್ ದಲಿತರಿಗೆ ಭಾರಿ ಅನ್ಯಾಯ ಆಗ್ತಾಯಿದೆ. ಕಾಂಗ್ರೆಸ್ಸು ಕಣ್ಣೋರ್ಸು ರಾಜಕೀಯ ತಂತ್ರ ಮಾಡ್ತಾಯಿದೆ. ಅವ್ರು ವೋಟ್ ಬ್ಯಾಂಕ್ ಮಾತ್ರ ಬೇಕು. ದೀನ್ ದಲಿತರು ನಂಬಾಟಿ ಅಂತೇಳಿ ಅವ್ರ ಮತ ಬ್ಯಾಂಕ್ ಮಾತ್ರ ತಗೊಳ್ತಾ ಇದ್ದಾರೆ, ಅವರು ಓಟನ್ನು ತಗೊಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆನ ಯಾಕೆ ಮುಖ್ಯಮಂತ್ರಿ ಮಾಡಲಿಲ್ಲ? ಅವರು ದೇಶದ ಉನ್ನತ ಸ್ಥಾನದಲ್ಲಿ ಮಡಗಿದ್ದೀವಿ ಅಂತಾರೆ. ಎಲ್ಲಿ ದೇಶದ ಉನ್ನತ ಸ್ಥಾನ? 40 ಸೀಟು ಎಂ ಪಿಗಳು ಬಂದಿರೋದು. ಏನು ನಡೀತದೆ ಅಲ್ಲಿ ಲೋಕಸಭೆಯಲ್ಲಿ? ಏನಾದರೂ ನಡೀತದ ಅಲ್ಲಿ? ಮಲ್ಲಿಕಾರ್ಜುನ ಖರ್ಗೆಗಿಂತ ದೊಡ್ಡವರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧೀಜಿ ಇದ್ದಾರೆ, ಅವ್ರು ನಡೀತಾರೆ. ಖರ್ಗೆದೆಲ್ಲಿ ನಡೀತದೆ? ಡಮ್ಮಿ ಮಾಡಿಬಿಸಾಕ್ಬಿಟ್ರು, ಸುಮ್ಮನೆ ವಿರೋಧ ಪಕ್ಷ ನಾಯಕ ಮಾಡಿಬಿಟ್ರು. 40 ಜನ ಎಂ ಪಿಗಳು ಮಾತ್ರ ಕಾಂಗ್ರೆಸ್ಸಲ್ಲಿ ಇರೋದು, ಡಮ್ಮಿ ಮಾಡಿಬಿಟ್ರು. ಇನ್ನು 200 ಜನ ಗೆದ್ದಿದ್ದಾರೆ ಕಾಂಗ್ರೆಸ್, ವಿರೋಧ ಪಕ್ಷನ ಮಲ್ಲಿಕಾರ್ಜುನ ಖರ್ಗೆನ ಇದು ಮಾಡೋದಕ್ಕೆ, ನಾಯಕರು ಮಾಡೋದಕ್ಕೆ. ದೀನ ದಲಿತರನ್ನ ಒಬ್ಬರನ್ನೂ ಮಾಡಲ್ಲ ಇವರು, ಕಾಂಗ್ರೆಸ್ ಪಕ್ಷದವರು ಮುಖ್ಯಮಂತ್ರಿ ದಲಿತರನ್ನ ಒಬ್ಬರನ್ನೂ ಮಾಡಲ್ಲ. ಇಲ್ಲಿ ನಮ್ಮ ರಾಜ್ಯದಿಂದ ಹೋಗ್ತಾರೆ ನಾಯಕರುಗಳು, ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಎಲ್ಲ ನಾಯಕರುಗಳು, ಈ ಪರಮೇಶ್ವರ್ ಎಲ್ಲ ಹೋಗ್ತಾರೆ. ಯಾರಾದರೂ ಮಲ್ಲಿಕಾರ್ಜುನ ಖರ್ಗೆ ಹತ್ರ ಡೆಲ್ಲಿಯಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಹೆಂಗೆ ನಾಯಕರು ಅಂತ ಒಪ್ಕೊಳ್ತೀವಿ ನಾವು ಮಲ್ಲಿಕಾರ್ಜುನ ಖರ್ಗೆ ನಾಯಕರು? ನೀವು ಮಾಡಲಿಲ್ಲ ಅವ್ರನ್ನ, ಸುಮ್ಮನೆ ಹೆಸರಿಗೆ ಮಾತ್ರ ಇಲ್ಲಿ ವೋಟ್ ತಗೊಳ್ಳೋದು ಮಾತ್ರ ನೀವು ಅವ್ರ ನಾಯಕರು ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ. ಎರಡನೇದಾಗಿ ಪರಮೇಶ್ವರನ್ನ ಸೋಲಿಸ್ತರು. ಪರಮೇಶ್ವರನ ಸೋಲಿಸಿ ಪಾಪ ಅಪ್ಪನಿಗೆ ಎಷ್ಟೋ ವರ್ಷ ಆದಮೇಲೆ ಏನೋ ನಾಮಕಾವಸ್ಥೆಗೆ ಒಂದು 2 ದಿನ ಸಚಿವರು ಕೊಟ್ಟರು, ತಿರುಗಿ ಅದನ್ನ ಕಿತ್ಕೊಂಡ್ರು. ಇವಾಗ ಅಧ್ಯಕ್ಷರು ಮಾಡಿದ್ದಾರೆ, ಡಮ್ಮಿ ಅಧ್ಯಕ್ಷರವರು. ಅವರು ಕೂಡಲೇ ಪರಮೇಶ್ವರ ಅವರು ಕಾಂಗ್ರೆಸ್ಗೆ ರಾಜೀನಾಮೆ ನೀಡಬೇಕು. ಯಾಕೆ ಅಂದರೆ ಗೆದ್ದಿರೋ ಕ್ಷೇತ್ರಗಳಿಗೆ ಸಿದ್ದರಾಮಯ್ಯ ಹೋಗೋದಂತೆ, ಸೋತಿರೋ ಕ್ಷೇತ್ರಗಳಿಗೆ ಪರಮೇಶ್ವರ ಹೋಗೋದಂತೆ. ಸೋತಿರೋರು ಯಾರು? ಪಾಪ ಬಡಪಾಯಿಗಳು. ಗೆದ್ದಿರೋರು ಯಾರು? ಸಿದ್ದರಾಮಯ್ಯನ ಕಡೆ ಫಾಲೋವರ್ಸು ಹಣ ಲೂಟಿಗಳು ಮಾಡಿದ್ದಾರೆ. ಬೈತಿ ಬಸವರಾಜ್ ಇರ್ಬೋದು, ಶಿವಣ್ಣ ಇರ್ಬೋದು, ಎಸ್ ಟಿ ಸೋಮಶೇಖರ್ ಇರ್ಬೋದು, ಎಂ ಟಿ ಪಿ ನಾಗರಾಜ್ ಇರ್ಬೋದು, ಇಂಥವರು ಗೆದ್ದಿರೋರು. ನಮ್ಮ ರಾಮಲಿಂಗಾರೆಡ್ಡಿ ಅವ್ರು ಗೆದ್ದಿದ್ದಾರೆ, ಡಿ ಕೆ ದಿನೇಶ್ ರಾವ್ ಗುಂಡೂರು ಅವ್ರು ಗೆದ್ದಿದ್ದಾರೆ, ಡಿ ಕೆ ಶಿವಕುಮಾರ್ ಗೆದ್ದಿದ್ದಾರೆ, ಮಹಾದೇವಪ್ಪ ಎಲ್ಲರೂ ಗೆದ್ದಿದ್ದಾರೆ. ಅವ್ರ ಕ್ಷೇತ್ರಕ್ಕೆ ಹೋಗೋದಂತೆ ಸಿದ್ದರಾಮಯ್ಯ, ಅವ್ರ ಕ್ಷೇತ್ರಗಳಿಗೆ ಸಿದ್ದರಾಮಯ್ಯ ಹೋಗೋದು. ಪರಮೇಶ್ವರು ಈ ಸೋತಿದಾರಲ್ಲ ಪಾಪ ಬಡಪಾಯಿಗಳು, ಅವ್ರ ಕ್ಷೇತ್ರಕ್ಕೆ ಹೋಗೋದಂತೆ. ಯಾಕೆ ಅಂದರೆ ಇವ್ರು ತಿರ್ಗಾ ಮುಖ್ಯಮಂತ್ರಿ ಆಗೋದಕ್ಕೆ ಯಾರೋ ಸಿದ್ದರಾಮಯ್ಯನವರು. ಪರಮೇಶ್ವರ್ ಅವ್ರನ್ನ ಹೆಂಗೆ ಮುಖ್ಯಮಂತ್ರಿ ಮಾಡ್ತಾರೆ? ಇದೆಲ್ಲ ನೋಡ್ತಾ ಇದ್ರೆ ದಲಿತರ ಮತ ಬ್ಯಾಂಕ್ ಆಗಿ ಮಾತ್ರ ತಗೊಳ್ತಾ ಇದ್ದಾರೆ ಹೊರತು ಕಾಂಗ್ರೆಸ್ ಅವರು ಅವ್ರನ್ನ ಯಾರನ್ನೂ ಉದ್ಧಾರ ಮಾಡಲ್ಲ. ಶಿವಣ್ಣವ್ರು ಸಹ ಯಾವ ಕಾರ್ಯಕರ್ತನ ಬೆಳೆಸಿಲ್ಲ. ನಾನು ಯಾವ ಥರ ಜನಗಳ ಹತ್ರ ಕಾಂಗ್ರೆಸ್ಗೆ ಮತ ಕೇಳೋದು? ಏನು ಬರೀ ಕುಡಿಸೋದು, ಮಾಂಸ ತಿನ್ನಿಸೋದೇನೋ ಕೆಲಸ ಎಲೆಕ್ಷನ್ಗಳಿಗೆ ಬಂದರೆ? ಕಾರ್ಯಕರ್ತನ ಬೋಟ್ ಮಾಡೋದ್ರಲ್ಲಿ ಬೆಳೆಸ್ಬೇಕು. ನೀವು ಮಾಡ್ರಪ್ಪ ಅಂದರೆ ಆರಾಮಾಗಿರ್ಬೋದು, ಎಮ್ ಎಲ್ ಎ ಆರಾಮಾಗಿ ಟೆನ್ಷನ್ ತಗೊಳ್ತೀರ ಗೆಲ್ಬೋದು ಅಂತ. ಅದನ್ನು ಕಾರ್ಯಕರ್ತನ ಯಾರನ್ನು ಬೆಳೆಸಿಲ್ಲ. ನಾನು ಡೈರೆಕ್ಟ್ ವೋಟರ್ಸ್ ಅಂತೇಳಿ ವೋಟರ್ಸ್ ಹತ್ರ ಹೋಗ್ತೀನಿ. ನನಗೆ ಯಾರೋ ಕಾರ್ಯಕರ್ತರು ಬೇಡ ಅಂತ ದೂರಂಕರಿಂದ ಮಾತಾಡ್ತಾ ಇದ್ರು. ಅದಕ್ಕೆ ನಾನು ಬೇಸತ್ತು ನಮ್ಮ ಮೋದಿಜಿಯವರ ಸರ್ಕಾರ 3 ವರ್ಷ 9 ತಿಂಗಳು ಏನಾಗಿದೆ, ಮೋದಿಜಿಯವರ ಸರ್ಕಾರದಲ್ಲಿ ಒಂದು ಯಾವುದೇ ಸಚಿವರು ಯಾವುದೇ ಒಂದು ಕರಪ್ಷನ್ ಯಾವ ಶುದ್ಧವಾಗಿದ್ದಾರೆ. ಮನಮೋಹನ್ ಸಿಂಗ್ 10 ವರ್ಷ ಆಡಳಿತದಲ್ಲಿ ಬರೀ ಲಂಚ ಹಾಂಡ್ವಾಡ್ತಾ ಇತ್ತು, ನಮ್ಮ ದೇಶ ಸಾಲದಲ್ಲಿತ್ತು. ಮೋದಿಜಿಯವರು ಬಂದಮೇಲೆ ಎಲ್ಲ ನಮ್ಮ ಅಕ್ಕಪಕ್ಕ ಅಂತಮಂದಿರ ಥರದ ಇರ್ತಕ್ಕಂಥ ದೇಶಗಳು, ಬರ್ಮಾ, ಭೂತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ಎಲ್ಲ ದೇಶಗಳಲ್ಲಿ ಹೋಗ್ಬಿಟ್ಟು ನಿಮ್ಗೇನು ಸಹಾಯ, ಬಡ ದೇಶಗಳು ನಿಮ್ಗೇನು ಸಹಾಯ ಬೇಕು ನಾನು ಮಾಡ್ತೀನಿ, ಯಾವುದೇ ಒಂದು ಚೈನಾಗಾಗಲಿ ಯಾವುದಕ್ಕೆ ನಿಮ್ಮ ದೇಶಗಳು ಮಾರ್ಕೊಬೇಡಿ ಅಂತೇಳಿ ಅವನ್ನೆಲ್ಲ ಪಾಪ
ಅವ್ರ ಕೈ ಬಲಪಡಿಸಿ ಮತ್ತು ನಮ್ಮನ್ನು ನೋಡೋ ಥರ, ಚೀನಾ ಇರ್ಬೋದು ಪಾಕಿಸ್ತಾನ ನಮ್ಮನ್ನು ನೋಡೋ ಥರ, ನಮ್ಮ ಭಾರತ ಅಂದರೆ ಗಡಗಡ ಆ ಥರ ನಡೆಯೋ ಥರ ನಮ್ಮ ಮೋದಿಜಿಯವರು ವಿದೇಶಗಳಲ್ಲಿ ಸುತ್ತಿ ಪಾಪ ಒಂದು ವಾಣಿಜ್ಯ ದೇಶದ ಅಭಿವೃದ್ಧಿಗೆ ಏನೇನು ಬೇಕೋ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಮನೇನ ಫಸ್ಟ್ ಭದ್ರ ಮಾಡಿದ್ದಾರೆ, ಮತ್ತು ನಮ್ಮ ನಮ್ಮ ಮನೇಲಿರ್ತಕ್ಕಂಥವ್ರಿಗೆ ಏನು ಬೇಕೋ ಎಲ್ಲ ಸೌಲಭ್ಯಗಳನ್ನ ಮಾಡೋದ್ರಲ್ಲಿ ಪಾಪ ನಿರತರಾಗಿದ್ದಾರೆ. ಅವ್ರಿಗೆ ಕೈ ಬಲಪಡಿಸ್ಬೇಕು. ರಾಹುಲ್ ಗಾಂಧಿ ಕಾಂಗ್ರೆಸ್ ಎಲ್ಲ ರಾಜ್ಯಗಳಲ್ಲೂ ನೆಲ ಕಚ್ಚಿದೆ, ಖಂಡಿತವಾಗಿಯೂ ಹೇಳ್ತಾ ಇದ್ದೀನಿ ಕರ್ನಾಟಕದಲ್ಲಿ ನೆಲ ಕಚ್ಚುತ್ತೆ.